자꾸만 시도 때도 없이 시무룩하고 고민이 생겼니 초등학교 영어 수업 시간에 배웠었던 현재 진행형 같아 하루에 10번 Welcome back to my channel Life of Nayana ಹೇಗಿದ್ದೀರ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ ನಾನು ಕೈಯಲ್ಲಿ ಇಟ್ಕೊಳ್ತೀವಿ ಅಲ್ವಾ ಸ್ಟ್ಯಾಂಡ್ ಏನು ಹೇಳ್ತಾರೆ ಟ್ರೈಪಾಡ್ ಅದನ್ನ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ ಅದು ಅಷ್ಟೊಂದು ಚೆನ್ನಾಗಿ ಇಲ್ಲ ಬಟ್ ಕಿಯೋನನ್ನು ನೋಡಿದ್ರಲ್ಲ ಕಿಯೋನ್ಗೆ ಇವಾಗ ಅವನಿಗೆ ಪೆಡಿಗ್ರಿ ಹಾಕಬೇಕಂತೆ ಬಿಕಾಸ್ ಅವನಿವಾಗ ಪೆಡಿಗ್ರಿಗೆ ಕಾಯ್ತಾ ಇದ್ದಾನೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಮೊಬೈಲ್ದು ಟ್ರೈಪಾಡ್ ಏನಿದೆ ನೋಡಿ ಅದು ಹುಡುಕ್ತಾ ಇದ್ದೀನಿ ಬಿಕಾಸ್ ಕೈಯಲ್ಲಿ ಹೀಗೆ ಏನು ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಯಾ ಕಿಯೋ ಕೂಗ್ತಾ ಇದ್ದಾನೆ ಅವನಿಗೆ ಇವಾಗ ನಾನು ಪೆಡಿಗ್ರಿ ಹಾಕಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಓಕೆ ಕಿಯೋನಿಗೆ ನಾನು ನಿಶಾ ಅಂತ ಹೇಳ್ಕೊಂಡೆ ಕಿಯೋನಿಗೆ ನಾನು ಪೆಡಿಗ್ರಿ ಹಾಕಿ ಆಯಿತು ಪೆಡಿಗ್ರೇನ ಪೆಡಿಗ್ರಿಯಾ ಗೊತ್ತಿಲ್ಲ ನನಗೆ ಹಾಕಿ ಆಯಿತು ವಾಪಸ್ ಬೇಕು ಅಂತ ಇವಾಗ ಕೂಗ್ತಾ ಇದ್ದೆ ನನ್ನ ಟ್ರೈಪಾಡ್ ನನಗೆ ಎಲ್ಲೂ ಸಿಕ್ಕಿಲ್ಲ ಆ್ಯಕ್ಚುಲಿ ನನ್ನ ಮಗಳು ಎಲ್ಲಿ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ಆ್ಯಂಡ್ ಲೆಟ್ಸ್ ಸಿ ಇವತ್ತು ಬೆಳಿಗ್ಗೆ ನಾನು ಪಲಾವ್ ಮಾಡಿದೆ ಇವತ್ತು ನಾನು ಕಡಲೆ ಕಾಳು ಮಾಡಬೇಕು ಅಂತ ಇದ್ದೀನಿ ಸುಕ್ಕ ಥರ ನನಗೆ ತುಂಬ ಇಷ್ಟ ಸೊ ಇವಾಗ ಕಡಲೆಕಾಳು ಎಲ್ಲಿದೆ ಇಲ್ಲಿದೆ ಆ್ಯಕ್ಚುಲಿ ಓ ಹೂ ಹೂ ಓ ಇದು ತೂತಾಗಿದೆ ನೋಡಿ ನನ್ನ ಹಸ್ಬೆಂಡ್ ನೋಡಲಿಕ್ಕಿಲ್ಲ ಹಾಗೆ ತೊಗೊಂಡು ಬರ್ತಾರೆ ಐ ಡೋಂಟ್ ನೋ ಏನಾಗಿದೆ ಅಂತ ಕಡಲೆ ಎಲ್ಲ ಹೊರಗೆ ಬಿತ್ತು ನಾನಿವಾಗ ಕಡಲೆನ ನೀರೆಲ್ಲ ಹಾಕಿರ್ತೀನಿ ಒಂದು 12:30 to 1 ಗಂಟೆ ಆಗಬೇಕಾದ್ರೆ ಹಾಗೆ ಆ್ಯಂಡ್ ಇವತ್ತು ಚಳಿ ಸಿಕ್ಕಾಪಟ್ಟೆ ಇತ್ತು ಬೆಳಿಗ್ಗೆ ಹೋಗೋ ಅವಸರದಲ್ಲಿ ನಾನು ಟೀ ಏನಿದೆ ನೋಡಿ ಅದನ್ನು ಕುಡಿಲಿಲ್ಲ ಟೀ ಹಾಗೆ ಇದೆ ಬಟ್ ಪಲಾವ್ ತಿಂದಿದ್ದೆ ಇವಾಗ ನಾನು ಟೀ ಕುಡಿತೇನೆ ಆಮೇಲೆ ಈ ಪಿದೆ ಏನಿದೆ ನೋಡಿ ಕಡಲೆ ಏನಿದೆ ನೋಡಿ ಅದನ್ನ ನೀರಲ್ಲಿ ಹಾಕ್ತೀನಿ ಓಕೆ ಎಲ್ಲ ಕಡೆ ಹುಡುಕಿದೆ ನಾನು ನನಗೆ ಎಲ್ಲೂ ಸಿಕ್ಕಿಲ್ಲ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಯೋಚನೆ ಪಡ್ತಾ ಇಲ್ಲ ನಾನು ಇಟ್ಟಿದ್ದೀನ ಅಲ್ಲ ನನ್ನ ಮಗಳು ಇಟ್ಟಿದ್ದಾಳ ಗೊತ್ತಿಲ್ಲ ಹಾಗೆ ನನಗೆ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು ಬಿಕಾಸ್ ಇದು ನನ್ನ ಮಗಳನ್ನು ಶಾಲೆಗೆ ಏನು ಕರ್ಕೊಂಡು ಹೋಗೋದಕ್ಕೆ ನಾನು ಹಾಕಿದ್ದೆ ಇದಕ್ಕೆ ನಮ್ಮ ಜಾಲ್ರೆಡಿನ ಹಾಕಿದ್ದೀನಿ ಅದನ್ನು ಹಾಕ್ತೀನಿ ಹಾಗೆ ಇನ್ನೊಂದು ಏನು ಅಂತ ಅಂದರೆ ಜೇಡ ನೋಡಿ ಏನು ನೀನು ಹೇಳೋಕ್ಕೋದೆ ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು ನನ್ನ ಕಾಲು ಏನಿದೆ ನೋಡಿ ತುಂಬ ಚಳಿ ಇದ್ದಾಗ ನನಗೆ ಗೊತ್ತಾಗುತ್ತೆ ಬಿಕಾಸ್ ನೀವು ನನ್ನನ್ನು ಮೊದಲು ಫಾಲೋ ಮಾಡ್ತಾ ಇದ್ದೆ ನಿಮ್ಗೆ ಗೊತ್ತಿರ್ಬೋದು ಏನು ಅಂತಂದರೆ ನನ್ನ ಕಾಲೆಲ್ಲ ಏನಿದೆ ನೋಡಿ ತುಂಬ ತುರಿಸ್ತಾ ಇದೆ ನನಗೆ ಇವಾಗ ಚಳಿ ಇದ್ದಾಗ ನನಗೆ ಗೊತ್ತಾಗೋದೆ ಬಿಕಾಸ್ ಹೆಚ್ಚು ಚಳಿ ನನಗೆ ತಡೆಯೋಕ್ಕಾಗೋದೇ ಇಲ್ಲ ನನ್ನ ಏನೋ ಬಾಡಿಗೆ ಸೊ ಹಾಗಾಗಿ ತುರಿಸ್ತಾ ಇದೆ ಕಾಲು ಕೈಯಲ್ಲಿ ಇಲ್ಲೆಲ್ಲ ತುರಿಸ್ತಾ ಇದೆ ನನಗೆ ಬಟ್ ನಾನು ಕಂಟ್ರೋಲ್ ಮಾಡಿ ಕೂತ್ಕೊಂಡಿದ್ದೀನಿ ತುರಿಸಿದರೆ ಮತ್ತು ತುಂಬ ಗಜ್ಜಿ ಎಲ್ಲ ಹೋಗೋ ಶುರುವಾಗುತ್ತೆ ಅದಕ್ಕೋಸ್ಕರ ಆ್ಯಂಡ್ ಹೇಗಾದರೂ ಮಾಡಿ ನನಗೆ ಇವಾಗ ನನ್ನ ಟ್ರೈಪಾಡ್ ಏನಿದೆ ನೋಡಿ ಅದು ನೆಲಕ್ಕೆಲ್ಲ ಸಿಕ್ಕಿಸ್ತಾರಲ್ಲ ಆ್ಯಕ್ಚುಲಿ ಅದರದ್ದು ಒಂದು ಏನೋ ಒಂದು ನನ್ನ ಪಾಯಿಂಟ್ ಇಷ್ಟ ಇಲ್ಲ ಏನಕ್ಕೆ ಅಂತಂದು ಮೇಲೆ ನೀವೇನಾದರೂ ಹಾಕಿದರೆ ಅದು ಕೆಳಗೆ ಬಿದ್ದುಬಿಡುತ್ತೆ ನೋಡಬೇಕು ಬೇರೆ ಯಾವುದಾದ್ರೂ ಟ್ರೈಪಾಡ್ ತೊಗೊಳ್ಬೇಕು ಅಂತ ಇದ್ದೀನಿ ಸಣ್ಣದು ಬಟ್ ದುಡ್ಡು ಚೆನ್ನಾಗಿದೆ ಅದೇನೂ ಆಗಿಲ್ಲ ಐ ಥಿಂಕ್ ಅದಕ್ಕೆ 1 year ಆಯಿತು ಏನೋ ನನಗೆ ಗೊತ್ತಿಲ್ಲ ಇವಾಗ ಆ್ಯಂಡ್ ಯೆಸ್ ಬನ್ನಿ ಇವತ್ತಿನ ದಿನಾನ ಶುರು ಮಾಡೋಣ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ನಾನಿವಾಗ ಗಂಟೆ ಇಷ್ಟಾಗ್ತಾ ಇದೆ ಗಂಟೆ ಇದರಲ್ಲಿ ಒಂದು ಗಂಟೆಯಾಗಿ 5 ನಿಮಿಷ ಆಯಿತು ಬಟ್ ಆ್ಯಕ್ಚುಲಿ ಅಷ್ಟು ಆಗಿಲ್ಲ ಅದು 15 ನಿಮಿಷ ತುಂಬ ಮುಂದೆ ಇದೆ ಇವಾಗ ನಾನು ಇಲ್ಲಿ ಕಡಲೆನ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಆ್ಯಂಡ್ ಕಡಲೆನ ನೀರಲ್ಲಿ ಹಾಕಿ ಆಗಿದೆ ನಂದು ಬಟ್ ನನಗೆ ಮತ್ತೆ ನೆನಪಿಗೆ ಬಂದು ಏನು ಅಂತಂದರೆ ಏನು ತೆಂಗಿನಕಾಯಿ ಇದೆಯೋ ಇಲ್ವೋ ಅಂತ ನೋಡಬೇಕಾದ್ರೆ ತೆಂಗಿನಕಾಯಿ ಇದೆ ನಾನು ಅದನ್ನ ಏನೋ ಸುಕ್ಕ ನಾವು ತುಳುವಲ್ಲಿ ಆಜಾವ್ನಿ ಅಂತ ಹೇಳ್ತೀವಿ ನನಗೆ ತುಂಬ ಇಷ್ಟ ಆ ಥರ ಮಾಡೋದು ಆ್ಯಂಡ್ ಸಾರು ನನಗೆ ಇಷ್ಟ ಇಲ್ಲ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೆ
ಇದು ಸಿಕ್ಕೇ ಇಲ್ಲ ಯಾವುದು ಅಂದರೆ ಅದೇ ಯಾವಾಗಲಿಂದ ಟ್ರೈಪಾಡ್ ಹುಡುಕ್ತಾ ಇದ್ದೀನಿ ಅಲ್ವಾ, ಅದು ಎಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಹುಡುಕಿ ಹುಡುಕಿ ಸುಸ್ತಾಯಿತು. ಹಾಗೆ ನಾನು ಓರಿಯನ್ ಜೊತೆ ಸ್ವಲ್ಪ ಸಾರಿ ಕಿಯೋ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇವೆಲ್ಲ ನಿನ್ನೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದನ್ನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬಟ್ಟೆ ಟೇಬಲ್ ಮೇಲಿದೆ. ಈ ಟೇಬಲನ್ನು ನಾನು ನಿನ್ನೆ ಕ್ಲೀನ್ ಮಾಡಿದ್ದು, ಅದು ಕೂಡ ಅದು ಏನೋ ಹಾಗೆ ಇದೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಸ್ವಲ್ಪ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಸ್ವಲ್ಪ ನಾನು ಪೇಂಟ್ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಹುಡುಕಿ ಹುಡುಕಿ ಸಾಕಾಯ್ತು. ನಾನು ನಿಶಾನಲ್ಲಿ ಕೇಳಬೇಕಷ್ಟೇ, ನಿಶಾನಿಗೆ ಗೊತ್ತಿದೆಯೋ ಇಲ್ವೋ ಅಂತೂ ಗೊತ್ತಿಲ್ಲ. ಆ್ಯಂಡ್ ಈ ಬಟ್ಟೆ ನೋಡಿ ಎಷ್ಟು ಜೋಡಿಸಿಟ್ರು ಅದು ಅದರ ಸ್ಥಳದಲ್ಲಿ ಇರೋದೇ ಇಲ್ಲ. ಹಾಗೆ ನನ್ನ ಮೇಕಪ್ ಇದು ಕೂಡ ಹಾಗೆಯೇ ಎಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಒಂದ್ಸಲ ಟೈಮ್ ಸಿಕ್ಕಿದಾಗ ಸರಿ ನೋಡಿ, ಆಲ್ಮೋಸ್ಟ್ ಇಷ್ಟಿದೆ ಬಟ್ ಮೇಲೆ ಎಲ್ಲ ಈ ಥರ ಆಗಿದೆ. ನನ್ನ ಮಗಳು ನೋಡಿ ಹ್ಯಾಂಗರ್ನ ಈ ಥರ ಹ್ಯಾಂಗ್ ಮಾಡಿಸ್ತಾಳೆ. ನನಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸಿಕ್ಕಿದ್ರೆ ನಾನು ಅದನ್ನ ಸರಿಯಾಗಿ ಇಟ್ಟು ವಿಡಿಯೋ ಶೂಟ್ ಮಾಡ್ಬೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅದನ್ನ ಮೊಬೈಲನ್ನು ಇನ್ನು ಹೀಗೆ ನೀಡೋಕ್ಕಾಗೋದಿಲ್ಲ, ಮತ್ತು ದೊಡ್ಡ ಟ್ರೈಪಾಡ್ ಯೂಸ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ದೊಡ್ಡ ಟ್ರೈಪಾಡ್ ಇದು ಮೌಂಟ್ ಏನಿದೆ ನೋಡಿ, ಅದು ಕಟ್ಟಾಗಿದೆ. ನಾನು ಅದನ್ನ ಫಾಸ್ಟ್ ಗಮ್ ಬರುತ್ತಲ್ವ ಅದರಿಂದ ಫಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಅದಕ್ಕೆ ಏನೆಲ್ಲ ಬೇಕು ಅದು ಇಂಗ್ರೀಡಿಯಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಡ್ಗೆ ಮನಸ್ಸು ತೊಕೊಂಡಿದ್ದೀನಿ. ಕೊತ್ತಂಬರಿ ಇದೆ, ಜೀರಿಗೆ ಇದೆ, ಸಾಸಿವೆ, ಮೆಂತೆ, ಬೆಳ್ಳುಳ್ಳಿ, ಈರುಳ್ಳಿ, ಹುಳಿ. ಈ ಈರುಳ್ಳಿ ಏನಿದೆ ನೋಡಿ, ಕಪ್ಪು 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 ಕಪ್ಪಾಗಿತ್ತು ನೋಡಿ, ಅದರ ಸಿಪ್ಪೆಯಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಮತ್ತೆ ಅನಿಸ್ಬಾರ್ದಲ್ವ ನಾನು ತೊಳೆದು ಕಟ್ ಮಾಡಿಲ್ಲ ಅಂತ, ತೊಳೆದೇ ಕಟ್ ಮಾಡಿರೋದು ಬಿಕಾಸ್ ತುಂಬ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು. ಆಮೇಲೆ ಇದು ಸಾಸಿವೆ, ಅರಿಶಿನ ನಾನು ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಹಾಕಿ ರುಬ್ತೀನಿ, ಆಮೇಲೆ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ತೀನಿ. ಓಕೆ, ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿದ್ನಲ್ಲ ಅದನ್ನ ಇವಾಗ ಇದಕ್ಕೆ ಹಾಕಿದ್ದೀನಿ. ನಿಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೋದು. ನಾನಿಷ್ಟು ಇವಾಗ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಬಿಕಾಸ್ ನಾನು ತೆಂಗಿನಕಾಯಿ ತುರಿತಾ ಇದ್ದೀನಿ. ಹಾಗಾಗಿ ಇವಾಗ ತೆಂಗಿನಕಾಯಿ ಏನಿದೆ ನಾವು ಇದನ್ನ ಹುಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದ ಪರಿಮಳ ಬರೋ ತನಕ. ಓಕೆ ಓಕೆ ಫ್ರೆಂಡ್ಸ್, ನಾನು ಇವಾಗ ಕಡಲೆಯಲ್ಲಿ ಬೇಯ್ತಾ ಇದೆ. ಸ್ವಲ್ಪ ಹೊತ್ತು ಇರ್ತೀನಿ ಮತ್ತೆ ಅದನ್ನ ಆಫ್ ಮಾಡ್ತೀನಿ. ಇವಾಗ ಇಲ್ಲಿ ತೆಂಗಿನಕಾಯಿ ತುರಿ ಏನಿದೆ ನೋಡಿ, ಅದನ್ನು ಕೂಡ ನಾನು ಫ್ರೈ ಮಾಡಿದ್ದೀನಿ ಸ್ವಲ್ಪ. ಇವಾಗ ಪಾತ್ರೆ ಇದೆ, ಅದನ್ನು ನಾನು ತೊಳ್ತೀನಿ. ಅಷ್ಟೊತ್ತಿಗೆ ಇದೆರಡು ಆಗೋಗುತ್ತೆ. ಹಾಗಾಗಿ ಸೊ ಎಸ್, ನೋಡ್ತಾ ಇರ್ತೀನಿ.
ಹಾಲು ಬಿಸಿ ಆಯಿತು, ಹಾಗೆ ಪೆಡಿಗ್ರಿ ಇದೆ, ನಾನು ಇದಕ್ಕೇ ಹಾಕಬೇಕು ಅಂತ ಇದ್ದೀನಿ ಅವನಿಗೆ. ಆಲ್ಮೋಸ್ಟ್ ನನ್ನ ಕೆಲಸ ಆಗೋಯಿತು, ಲೈಕ್ ಯಾವುದೆಲ್ಲ ಅಂತ ಹೇಳ್ತೀನಿ. ಹಾಗೆ ಮನೆ ನೋಡಿ ಹೇಗಿದೆ ಅಂತ, ಮಕ್ಕಳಿದ್ರೆ ಹಾಗೇನಲ್ವ ನೋಡಿ, ಹೀಗೆ ಆ್ಯಂಡ್ ನೋಡಿ, ಆ್ಯಂಡ್ ನಮ್ಮ ಕಿಯೋ ಇದ್ದಾರೆ ನೋಡಿ, ಅವನಿಗೆ ಇವಾಗ ಹಾಲು ಬಂತು ಅಂತ ಗೊತ್ತಾಗಿದ್ದಾಗೆ ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿದೆ ನನ್ನ ತಿಂಡಿ ಅಂತ. ಓಕೆ, ನನ್ನ ಮಗಳದು ಟಾಯ್ಸ್ ಏನಿದೆ ನೋಡಿ, ಎಲ್ಲ ಕಡೆ ಅವಳ ಟಾಯ್ಸನ್ನು ಹಾಕಿದ್ದಾಳೆ. ಇವಾಗ ನನಗೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ಇಡಬೇಕಷ್ಟೇ. ಬಿಸಿಲು ನೋಡು, ಬೆಳಿಗ್ಗೆ ತುಂಬ ಆದರೆ ಚಳಿ ಉಂಟು, ಬಟ್ ಅಷ್ಟೊಂದು ಬಿಸಿಲಿಲ್ಲ. ಇವಾಗ ನಾನು ನಿಮ್ಗೆ ತೋರಿಸ್ತೇನೆ, ಅಷ್ಟೊಂದು ಬಿಸಿಲಿಲ್ಲ, ಇಲ್ಲಾಂದರೆ ನಿಮಗೆ ನಾನು ತೋರಿಸಿದರೆ ಕಾಣ್ತಾನೆ ಇರ್ತಿರಲಿಲ್ಲ. ಬಟ್ ಇವಾಗ ನೋಡಿ ನೋಡಿ, ಇವತ್ತು ನೀವು ನೋಡ್ತಾ ಇರ್ಬೋದು ಕಟ್ಟಿಗೆ ನೋಡಿ, ಕಟ್ಟಿಗೆ ಇವತ್ತು ಬೆಳಿಗ್ಗೆ ಇವರು ಪಾಪ ಬೇಗ ಎದ್ದು ಮರಕ್ಕೆ ಹತ್ತಿ ಆಮೇಲೆ ಎಲ್ಲ ಕಟ್ಟಿಗೆ ಏನಿದೆ ನೋಡಿ ಅದನ್ನೆಲ್ಲ ತೆಗೆದಿದ್ದಾರೆ. ಏನಕ್ಕೆ ಅಂತಂದರೆ ಒಂದೇ ಒಂದು ತುಂಡು ಕಟ್ಟಿಗೆ ಎಲ್ಲ ಬಿಸಿ ಮಾಡೋದಕ್ಕೆ, ನೀರು ಬಿಸಿ. ನಾವಾದರೂ ತಣ್ಣಗೆ ಇನ್ನು ಸ್ನಾನ ಮಾಡ್ತೀವಿ, ಬೆಳಿಗ್ಗೆ ಮಾತ್ರ ಆಗೋದಿಲ್ಲ ತಣ್ಣಗೆ ಸ್ನಾನ ಮಾಡೋದಕ್ಕೆ. ಸಂಜೆ ಆದರೆ ಸ್ವಲ್ಪ ತಣ್ಣಗೆ ಸ್ನಾನ ಮಾಡ್ಬೋದು, ಬಟ್ ನನ್ನ ಮಗಳಿಗೆ ಏನೂ ಆಗೋದಿಲ್ಲ. ಹಾಗಾಗಿ ಫ್ಯಾನ್ ಇದು ಏನೋ ಇದು ಕೇಳ್ತಾ ಇರ್ಬೋದು, ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ನೋಡಿ. ನಮ್ಮ ಕಿಯೋ ವೆಯ್ಟ್ ಮಾಡ್ತಾ ಇದ್ದಾನೆ, ಯಾವಾಗ ಕೊಡ್ತಾರೆ ಅಮ್ಮ ಅಂತ ಹೇಳಿಬಿಟ್ಟು. ನಾನಿವಾಗ ವಿಡಿಯೋ ಸಾರಿ ಮೊಬೈಲ್ ಏನಿದೆ ಟ್ರೈಪಾಡಿಗೆ ಹಾಕ್ತೀನಿ, ಇಲ್ಲ ಅಂದರೆ ನನಗೆ ಕೈಯಲ್ಲೇ ಇದನ್ನು ಏನು ಹಿಡಿದು ಸಾಕಾಗೋಗುತ್ತೆ. ನೋಡಬೇಕು ಇವತ್ತು ನನ್ನ ಮಗಳಲ್ಲಿ ಕೇಳಬೇಕು ಎಲ್ಲಿದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಿದ್ರೆ ಮೌಂಟೇನ್ ಇದೆ ನೋಡಿ ಇದು ಮೇಲೆದು, ಅದು ಕಟ್ಟಾಗಿದೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಶೂಟ್ ಮಾಡೋದಕ್ಕೆ, ಬಟ್ ಎನಿವೇಸ್ ನಾನು ಇವಾಗ ಟ್ರೈಪಾಡಲ್ಲಿ ಹಾಕ್ತೀನಿ. ನೋಡಿ ಕುಕ್ಕರ್ ಇಟ್ಟಿದ್ದೀನಿ, ಆ್ಯಂಡ್ ಇದೆಲ್ಲ ತೊಳೆದಾಯಿತು, ಪಾತ್ರೆಲ್ಲ ತೊಳೆದಾಯಿತು. ಸಿಂಕಲ್ಲಿ ಇವಾಗ ಓರಿಯನ್ಗೆ ಕಾಯಿಸಿದ ಹಾಲು ಏನಿದೆ ನೋಡಿ ಅದೊಂದು ಪಾತ್ರೆ ಇದೆ. ಆಮೇಲೆ ನನಗೆ ಇಲ್ಲಿ ಸ್ವಲ್ಪ ಕೌಂಟರ್ ಟಾಪ್ ಏನಿದೆ ನೋಡಿ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಆವಾಗ ಕಂಬಳಿ ತೋರಿಸಿದೆ ಅಲ್ವಾ, ಇಲ್ಲಿ ಕಂಬಳಿ ಇದೆ, ಅದನ್ನೆಲ್ಲ ಅದರ ಜಾಗ ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ನಾನು ನಿಶಾನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬಿಸಿಲಿದೆ, ಹಾಗೆ ನಾನು ಅಂಬ್ರೆಲ್ಲ ತೊಗೊಂಡಿದ್ದೀನಿ ಕೊಡೇನ. ಎಂಡ್ದಲ್ಲಿ ಪ್ಯಾರಿಸ್ ಇದೆ ನೋಡ್ತಾ ಇರ್ಬೋದು ನೋಡಿ. ನಾನು ಸ್ವಲ್ಪ ಓಡ್ಕೊಂಡು ಬಂದೆ, ಏನಕ್ಕೆ ಅಂತಂದರೆ 4:00 4:30 ಅವಳು ಬರ್ತಾಳೆ, ನನಗೆ ಇನ್ನೊಂದು 10-15 minutes ಬೇಕು ಅಲ್ಲಿಂದಲ್ಲಿ ಬರಬೇಕಾದ್ರೆ. ಹಾಗೆ ಇವಾಗ ನಾನು ಹೋಗ್ತಾ ಇದ್ದೀನಿ ದಾರಿಯಲ್ಲಿ ನೋಡಿ. ನಾನು ಮಗಳನ್ನು ಆಗ ಕರ್ಕೊಂಡು ಬಂದಿದ್ದೀನಿ, ಈಗಲ್ಲ ನೋಡಿ. ಅವರಿಬ್ರು ಇವಾಗ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಅವಳು ಪೆಡಿಗ್ರಿಯನ್ನ ಒಂದು ಇದೇನಿದೆ ನೋಡಿ ಅದರಲ್ಲಿ ಹಾಕಿ ಅವನನ್ನು ಆಟ ಆಡಿಸೋದು, ಇದೇ ಕೆಲಸ. ಹಾಗೆ ನನಗೆ ಇನ್ನು ಅಲ್ಲ ನಾವಿನ್ನ ನೀನು ತಿಂತಿದ್ದೇನಾಯೇ.
ಓಕೆ ಫ್ರೆಂಡ್ಸ್, ಆವಾಗ ನಾನು ಹೇಳಿದ್ನಲ್ವಾ ಬೆಳಿಗ್ಗೆ ಇವರು ಮರ ಹತ್ತಿ ಏನೋ ಕಟ್ಟಿಗೆಲ್ಲ ಕಡಿದು ಹಾಕಿದ್ರು ಅಂತ ಹೇಳಿಬಿಟ್ಟು. ಹಾಗೆ ನಾನು ಇವತ್ತು ಈವ್ನಿಂಗ್ಗೆ ನೀರು ಬಿಸಿ ಮಾಡೋದಕ್ಕೆ ಈ ಕಟ್ಟೆಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ತಾ ಇದ್ದೀನಿ. ಅದರ ಜೊತೆ ನೀವು ನೋಡ್ತಾ ಇರ್ಬೋದು, ನಿಶಾ ಕೂಡ ನನ್ನ ಜೊತೆ ಬಂದಿದ್ದಾಳೆ, ನಿಶಾನ್ ಜೊತೆ ಕಿಯು ಕೂಡ ಬಂದಿದ್ದಾನೆ. ಓಕೆ, ನನಗಿಬ್ಬರಿಗೂ ಹೇಳಿ ಹೇಳಿ ಸಾಕಾಗೋಯ್ತು, ಮಕ್ಕಳು ಹಾಗೇನೆ ಅಲ್ವಾ. ಹಾಗೆ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ಅಂತೂ ಗೊತ್ತಿಲ್ಲ, ಬಿಕಾಸ್ ಹೊರಗಡೆ ತುಂಬ ಡಾರ್ಕ್ ಇದೆ, ನೋಡ್ತಾ ಇರ್ಬೋದು. ಸೊ ನಿಮಗೆ ಕಾಣ್ತಾ ಇದೆ, ಡಾರ್ಕ್ ಕಾಣ್ತಾ ಇದೆ ಅಲ್ಲ ಕಾಣ್ತಾ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಓಕೆ ಓಕೆ ಫ್ರೆಂಡ್ಸ್, ಇವಾಗ ನೆಲ ಒರೆಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೋಡಿ. ಅಂದರೆ ಕಿಚನ್ ಆಯಿತು, ಇವಾಗ ಹೊರಗಡೆ ಒರೆಸಬೇಕು ಅಂತ ಇದ್ದೀನಿ. ನಿಶಾ ಮತ್ತು ಕಿಯೋ ಇಬ್ಬರು ಹೊರಗಡೆ ಇದ್ದಾರೆ, ಅವರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅಂದೆ ಅವರಿಗೆ ಹೊರಗೆ ಹೋಗೋದಕ್ಕೆ, ಇಲ್ಲಾಂದರೆ ಕಾಲಿ ದಚ್ಚೆ ಆಗುತ್ತಲ್ವ ಅದಕ್ಕೂ ಹಾಗೆ. ಆ್ಯಂಡ್ ಹಿಂದೆ ವೀಡಿಯೋಗೆ ನಾನು ಫಿಲ್ಟರ್ ಹಾಕಿದೆ, ನಿಮ್ಗೆ ಗೊತ್ತಾಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಬಿಕಾಸ್ ಹೊರಗಡೆ ತುಂಬ ಕತ್ಲೆ ಇದೆ, ನೋಡ್ತಾ ಇರ್ಬೋದು ನೋಡಿ, ಸ್ವಲ್ಪ ಕಾಣ್ತಾ ಇದೆ. ಅದಕ್ಕೋಸ್ಕರ ನಾನು ಅದಕ್ಕೆ ಫಿಲ್ಟರ್ ಹಾಕಿದೆ. ಇವಾಗ ನಾನು ಒರೆಸಿದ ನಂತರ ಆಮೇಲೆ ನಾನು ಓಕೆ ನನ್ನ ಟೀ ನನ್ನ ಜೊತೆ ಟೀ ನೀವು ಕೂಡ ಕುಡೀರಿ, ಸಂಜೆದು ಈವ್ನಿಂಗಿದು. ಬಟ್ ನೀವು ಬೆಳಿಗ್ಗೆದು ಟೀ ಕುಡೀರಿ, ಬಿಕಾಸ್ ಈ ವಿಡಿಯೋ ಬೆಳಿಗ್ಗೆ ಹೋಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡನ್ನು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬಂದ ಮೇಲೆ ನಂತರ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಇವತ್ತು ಎಡಿಟ್ ಮಾಡಿ ನನಗೆ ಹಾಕಲೇಬೇಕು ನಾಳೆಗೆ. ಸೊ ಫಿಂಗರ್ ಕ್ರಾಸ್, ನೋಡೋಣ. ಓಕೆ, ಇವರು ಬಂದರು. ಓಕೆ, ಇವರು ಕೆಲಸದಿಂದ ಬಂದರು. ಇವಾಗ ನಾನಿಲ್ಲಿ ಟೀ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೀಗೆ ಇವತ್ತು ನೂಡಲ್ಸ್ ತೊಗೊಂಡು ಬಂದಿದ್ದಾರೆ. ನನ್ನ ಮಗಳಿಗಂತೂ ನೂಡಲ್ಸ್ ತುಂಬ ಇಷ್ಟ, ಹಾಗೆ ಅವ್ರಿಗೆ ಕೂಡ ನೂಡಲ್ಸ್ ಮ್ಯಾಗಿ ಅಂದರೆ ತುಂಬ ಇಷ್ಟ. ನೋಡೋಣ, ಆದರೆ ಇವಾಗ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ ಏನು ಹೇಳ್ತಾರೆ ಅಂತ. ಇವಾಗ ನಾನು ಟೀ ಮಾಡ್ತೀನಿ. ಓಕೆ, ಹಸ್ಬೆಂಡ್ ಈ ಥರ ನೂಡಲ್ಸ್ ಮಾಡೋದು, ನಾನು ಈ ಥರ ಮಾಡೋದಿಲ್ಲ, ನಾನು ಇದನ್ನ ಬೇಯಿಸಿ ಹಾಕಿ ಮಾಡೋದು. ಬಟ್ ಇವರು ನನಗಂದ್ರೆ ಇವಾಗ ಹೀಗೆ ನೀರು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಟೀ ಕುದಿತಾ ಇದೆ, ಹಾಲು ಇಲ್ಲಿದೆ. ಸೊ ಬನ್ನಿ, ನೀವು ಕೂಡ ಟೀ ಆ್ಯಂಡ್ ನೂಡಲ್ಸ್ ಜೊತೆ ತಿನ್ನೋಣ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ನೂಡಲ್ಸ್ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಟೀ ಕೂಡ ಇಲ್ಲಿದೆ, ಟೀ ತುಂಬ ಬಿಸಿ ಬಿಸಿ ಇದೆ. ಹಾಗೆ ಈ ಬ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಬೈ, ತುಂಬ ಕಮೆಂಟ್ ಮಾಡಿ. ಬಾಯ್ ಬಾಯ್.